ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್ ನಾನು ನಿಮ್ಮ ಪರಶುರಾಮ್ ಸೊ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ ಟೆಂತ್ಗೆ ಸಂಬಂಧಪಟ್ಟಾಗೆ ಪಾಲಿನಾಮಿಯಲ್ಸಲ್ಲಿ ಬರ್ತಕ್ಕಂಥ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಚಾಪ್ಟರ್ನ ಇಂಟ್ರಡಕ್ಷನ್ನ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಇದರ ಲಿಂಕ್ ಯಾವ್ದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅದನ್ನು ಓಪನ್ ಮಾಡಿಕೊಂಡು ನೋಡಿ ಎಕ್ಸಸೈಸ್ ನೈನ್ ಪಾಯಿಂಟ್ ಟೂನಲ್ಲಿ ಫಸ್ಟ್ ಕ್ವಶನ್ ಹೇಳುತ್ತೆ ಫೈಂಡ್ ದ ಜೀರೋಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಆ್ಯಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಜೀರೋಸ್ ಆ್ಯಂಡ್ ದ ಕೋಯಿಫಿಸಿಯೆಂಟ್ ಅಂತ ಹೇಳಿ ಓಕೆನಾ ಸೊ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಎಕ್ಸ್ಕ್ವೈರ್ ಮೈನಸ್ ಟು ಎಕ್ಸ್ ಮೈನಸ್ ಏಯ್ಟ್ ಇದರ ಜೀರೋಸ್ ಆಫ್ ದ ಪಾಲಿನಾಮಿಯಲ್ನ ಕಂಡುಹಿಡಿಯಬೇಕು ಅದನ್ನು ಕೊಯಿಫಿಸಿಯೆಂಟ್ಸ್ನ ರಿಲೇಶನ್ಸ್ಗೆ ಅಪ್ಲೈ ಮಾಡಿ ಅದು ಸರಿ ಇದೆಯಾ ಅಂತೇಳಿ ವೆರಿಫೈ ಮಾಡಬೇಕು ಸೊ ಈಗ ನೀವು ಇದನ್ನು ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ನೀವು ಸಾಲ್ವ್ ಮಾಡ್ಬೋದು ಎಕ್ಸ್ಕ್ವೈರ್ನ ಕೊಯಿಫಿಸಿಯೆಂಟ್ ಒನ್ ಇದೆ ಕಾನ್ಸ್ಟೆಂಟ್ ನಂಬರ್ ಮೈನಸ್ ಏಯ್ಟ ಒನ್ ಮತ್ತೆ ಮೈನಸ್ ಏಟ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಏಟ್ ಬರುತ್ತೆ ಈಗ ನೀವು ಗುಣಿಸಿದರೆ ಮೈ ಮೈನಸ್ ಏಯ್ಟ್ ಬರಬೇಕು ಕೂಡಿದರೆ ಅಥವಾ ಕಳೆದ್ರೆ ಮೈನಸ್ ಟು ಬರಬೇಕು ಅದ್ರ ಪ್ರಕಾರ ನೀವು ಏನು ಮಾಡ್ಬೋದು ಮೈನಸ್ ಟು ಫೋರ್ ಇಂಟು ಪ್ಲಸ್ ಟು ತಗೊಳ್ಳ್ರಿ ಆಗ ಇದನ್ನು ನೀವು ಎಕ್ಸ್ಕ್ವೈರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಏಯ್ಟ್ ಅಂತ ಬರ್ಕೊಳ್ಬೋದು ಆಗ ಇವೆರಡು ಒಂದು ಫ್ಯಾಕ್ಟ್ರಿ ಇವೆರಡು ಒಂದು ಫ್ಯಾಕ್ಟ್ರು ಸೊ ಇವೆರಡರಲ್ಲಿ ಎಕ್ಸ್ ಕಾಮನ್ ಇದೆ ಅಲ್ಲಿಗೆ ಏನು ಉಳಿತು ಎಕ್ಸ್ ಮೈನಸ್ ಫೋರ್ ಉಳಿತು ಪ್ಲಸ್ ಇವೆರಡರಲ್ಲೂ ಟೂ ಕಾಮನ್ ಇದೆ ಇಲ್ಲೇನು ಉಳೀತು ಎಕ್ಸ್ ಮೈನಸ್ ಫೋರ್ ಉಳಿತು ಈಗ ಇವೆರಡರಲ್ಲೂ ಕಾಮನ್ ಆಗಿರೋ ಫ್ಯಾಕ್ಟರ್ ಎಕ್ಸ್ ಮೈನಸ್ ಫೋರ್ ಒಂದು ಒಂದು ಗ್ರೂಪ್ ಮಾಡ್ಕೊಳ್ಳಿ ಈ ಕಡೆ ಎಕ್ಸ್ ಉಳಿತು ಇಲ್ಲಿ ಪ್ಲಸ್ ಟು ಉಳಿತು ಸಪೋಸ್ ನೀವು ಎರಡೂ ಫ್ಯಾಕ್ಟರ್ಸ್ನ ಈಕ್ವಲ್ ಟು ಝೀರೋ ಅಂತ ತಗೊಂಡ್ರೆ ಝೀರೋಸ್ ನೀವು ಕಂಡುಹಿಡಿತಾ ಇರೋದ್ರಿಂದ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಇನ್ನೊಂದು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಆಗ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಬರುತ್ತೆ ಇನ್ನೊಂದು ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ಬರುತ್ತೆ ಈಗ ನೀವು ಮೇ ಬಂದಿರುವಂಥ ನ ವ್ಯಾಲ್ಯೂ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು ಸೊ ಅದನ್ನು ಚೆಕ್ ಮಾಡಲಿಕ್ಕೆ ನಿಮಗೆ ಗೆ ಸಂಬಂಧಪಟ್ಟ ಹಾಗೆ ಇಂಟ್ರೊಡಕ್ಷನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನೋಡಿ ಏನಪ್ಪಾ ಅಂತ ಹೇಳಿದರೆ ಆಲ್ಪಾ ಪ್ಲಸ್ ಬೀಟಾ ಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಒಂದು ಫಾರ್ಮುಲಾ ಬರುತ್ತೆ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನೋಮಿಯಲ್ ಅದ್ರ ಪ್ರಕಾರ ಇಲ್ಲಿ ಬಂದಿರುವ ಎರಡು ವ್ಯಾಲ್ಯೂಸನ್ನು ಒಂದು ಆಲ್ಪಾ ಇನ್ನೊಂದು ಬೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಫೋರ್ ಪ್ಲಸ್ ಆಫ್ ಇನ್ನೊಂದು ವ್ಯಾಲ್ಯೂ ಏನು ಬಂದಿದೆ ಮೈನಸ್ ಟು ಬಂದಿದೆ ದಟ್ ಈಸ್ ಈಕ್ವಲ್ ಟು ಇಲ್ಲಿ ನಿಮಗೆ ಬಿ ಅಂದರೆ ಎಷ್ಟು ಮೈನಸ್ ಟು ಮೈನಸ್ ಆಫ್ ಮೈನಸ್ ಟು ಡಿವೈಡೆಡ್ ಬೈ ಎ ಅಂತ ಹೇಳಿದರೆ ಎಷ್ಟು ಒನ್ ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಫೋರ್ ಮೈನಸ್ ಟು ಬರುತ್ತೆ ಫೋರ್ ಮೈನಸ್ ಟು ಮಾಡಿದರೆ ನಿಮಗೆ ಟು ಬಂತು ಇಲ್ಲಿ ಮೈನಸ್ ಆಫ್ ಮೈನಸ್ ಟು ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಸೊ ಅಲ್ಲಿಗೆ ಪ್ಲಸ್ ಟು ಬರುತ್ತೆ ಆನ್ಸರ್ ಸೇಮ್ ಬಂತಲ್ವಾ ಇದಾದ ನಂತರ ಆಲ್ಫಾ ಇಂಟು ಬಿ ಟಾ ಇನ್ನೊಂದು ಪ್ರಾಡಕ್ಟ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಲಿ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ಫಾರ್ಮುಲಾ ಹೇಳುತ್ತೆ ಅದ್ರ ಪ್ರಕಾರ ಪ್ರಾಡಕ್ಟ್ ಆಫ್ ಟೂ ಪ ಟು ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಇಲ್ಲಿ ಫೋರ್ ಇದೆ ಒಂದು ಇನ್ನೊಂದು ಎಷ್ಟಿದೆ ಮೈನಸ್ ಟು ಈಸ್ ಈಕ್ವಲ್ ಟು ಸಿ ಬೈ ಎ ಬರುತ್ತಾ ಸಿ ಎಷ್ಟಿದೆ ಇಲ್ಲಿ ಮೈನಸ್ ಏಟು ಡಿವೈಡೆಡ್ ಬೈ ಎ ಅಂದರೆ ಒನ್ನು ಈಗಿದೆ ಎರಡು ಆನ್ಸರ್ ಸೇಮ್ ಬರುತ್ತಾ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಟು ಜ ಏಟು ಇಲ್ಲಿ ಮೈನಸ್ ಏಯ್ಟ್ ಬಂತು ಸೊ ಮೈನಸ್ ಏಟ್ ಈಸ್ ಈಕ್ವಲ್ ಟು ಮೈನಸ್ ಏಟ್ ಬಂತು ಇಲ್ಲಿ ಟು ಈಕ್ವಲ್ ಟು ಟು ಬಂದಿದೆ ಅಂದರೆ ನೀವು ಮಾಡಿರೋ ಲೆಕ್ಕ ಕರೆಕ್ಟ್ ಇದೆ ಅಂತ ಇದೇ ರೀತಿಯೇ ನೆಕ್ಸ್ಟ್ ಕ್ವೆಶನ್ ಅನ್ನು ನಾವು ನೋಡೋದಾದ್ರೆ ಫೋರ್ ಎಸ್ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಪ್ಲಸ್ ಒನ್ ಅಂತ ಇದೆ ಇಲ್ಲಿ ಫೋರ್ ಎಸ್ ಸ್ಕ್ವೇರ್ನ ಕೊಯ್ ಫೀಸಿ ಅಂಟು ಇಲ್ಲಿ ಒನ್ ಇದೆ ಫೋರ್ ಇಂಟು ಒನ್ ಮಾಡಿದ್ರೆ ಫೋರ್ ಬರಬೇಕು ಗುಣಿಸಿದ್ರೆ ಫೋರ್ ಬರಬೇಕು ಕೂಡಿದ್ರೆ ಅಥವಾ ಕಳೆದ್ರೆ ಮೈನಸ್ ಫೋರ್ ಬರಬೇಕು ಯಾವ್ದು ತಗೊಳ್ತೀರಾ ನೀವು ಯಾವ್ದು ತಗೊಳ್ಬಹುದು ಆಕ್ಚುಲಿ ನಿಮಗೆ ಇಲ್ಲಿ ಏನಾಗುತ್ತೆ ಟೂ ಟೂಸ ಮಾಡ್ಬೋದು ನೋಡಿ ಇಲ್ಲಿ ಏನು ಟೂ ಟೂಸ್ ಫೋರ್ ಕರೆಕ್ಟ್ ಇದೆ ಇದು ಕ್ವಶನ್ನು ಫೋರ್ ಎಸ್ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಫೋರ್ ಫೋರ್ ಒನ್ ಝ ಫೋರ್ ಬರುತ್ತೆ ಟೂ ಟು ಝಾ ಫೋರ್ ಬರುತ್ತೆ ಎರಡು ಎರಡು ಕೂಡಿದ್ರೆ ಮೈನಸ್ ಎರಡು ಮೈನಸ್ ಎರಡು ಕೂಡಿದ್ರೆ ಮೈನಸ್ ನಾಲ್ಕು ಆಗ ಆಗಿದೇನಾಗುತ್ತೆ ಫೋರ್ ಎಸ್ ಸ್ಕ್ವೇರ್ ಮೈನಸ್ ಟೂ ಎಸ್ ಮೈನಸ್ ಟೂ ಎಸ್ ಪ್ಲಸ್ ಒನ್ ಅಂತ ಬರ್ಕೊಳ್ಬೋದು ಈಗ ಇವೆರಡು ಒಂದು ಫ್ಯಾಕ್ಟ್ರಿ ಇವೆರಡು ಒಂದು ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಇವೆರಡರಲ್ಲೂ ಟೂ ಎಸ್ ಕಾಮನ್ ಇದೆ ಆಗ ಎಸ್ ಮೈನಸ್ ಒನ್ ಉಳಿಯುತ್ತೆ ಮೈನಸ್ ಇವೆರಡರಲ್ಲೂ ಒನ್ ಕಾಮನ್ ತೆಗೆದ್ರೆ ಎಸ್ ಮೈನಸ್ ಒನ್ ಉಳಿಯುತ್ತೆ ಈಗ ನೀವು ಎಸ್ ಮೈನಸ್ ಒನ್ ಅನ್ನೋದು ಒಂದು ಫ್ಯಾಕ್ಟರ್ ಆದರೆ ಟು ಎಸ್ ಮೈನಸ್ ಒನ್ ಅನ್ನೋದು ಒಂದು ಫ್ಯಾಕ್ಟ್ರು ಈಗ ನೀವೇನು ಮಾಡ್ಬೋದು ಎಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಅಂತ ತಗೊಳ್ಳಿ ಇನ್ನೊಂದು ಟೂ ಎಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಅಂತ ತಗೊಳ್ಳಿ ಈಗ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಒನ್ ಈ ಕಡೆ ಬಂದರೆ ಪ್ಲಸ್ ಒನ್ ಇಲ್ಲಿ ಟು ಎಸ್ ಮೈನಸ್ ಒನ್ ಈಕ್ವಲ್ ಟು ಝೀರೋ ಇದೆಯಲ್ಲ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ ಒನ್ ಈ ಕಡೆ ಬಂದರೆ ಪ್ಲಸ್ ಒನ್ ಆಯಿತು ಟೂ ಈ ಕಡೆ ಬಂದರೆ ಡಿವೈಡೆಡ್ ಬೈ ಟೂ ಆಯಿತು ಓಕೆನಾ ಈಗ ಇದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು ನಿಮಗೆ ಫಾರ್ಮುಲಾ ಪ್ರಕಾರ ಆಲ್ಪಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಈಗ ಆಲ್ಪಾ ಅಂತ ಹೇಳಿದ್ರೆ ಎಷ್ಟು ಒನ್ ಇದೆ ಪ್ಲಸ್ ಬಿಟಾ ಅಂದ್ರೆ ಎಷ್ಟು ಒನ್ ಬೈ ಟೂ ಇದೆ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಇದೆಯಲ್ಲ ಸೊ ಇಲ್ಲಿ ಮೈನಸ್ ಬಿ ಬೈ ಎ ಅಂತ ಅಂದಾಗ ಏನಾಗತ್ತೆ ಮೈನಸ್ ಬಿ ಅಂದ್ರೆ ಎಷ್ಟಿದೆ ಇಲ್ಲಿ ಮೈನಸ್ ಫೋರ್ ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ ಎಷ್ಟಿದೆ ಫೋರ್ ಇಲ್ಲಿ ಆಕ್ಚುಲಿ ಇಲ್ಲಿ ಟೂ ಎಸ್ ಬರಬೇಕು ರೈಟ್ ಕರೆಕ್ಟ್ ನೋಡಿ ಇಲ್ಲಿ ಟು ಎಸ್ ಬರಬೇಕು ಇದರಲ್ಲೂ ಕೂಡ ಟೂ ಎಸ್ ಬರುತ್ತೆ ಆಗ ಎಸ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಆಗುತ್ತೆ ಸೊ ಎಸ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಆದರೆ ಇದು ಕೂಡ ಒನ್ ಬೈ ಟೂನೇ ಓಕೆ ಸೊ ಇಲ್ಲಿ ಒನ್ ಬೈ ಟೂ ಆ್ಯಂಡ್ ನೆಕ್ಸ್ಟು ಇಲ್ಲಿ ಮೈನಸ್ ಆಫ್ ಮೈನಸ್ ಅಂತ ಹೇಳಿದ್ರೆ ಮೈನಸ್ ಫೋರ್ ಓಕೆ ಈಗ ಕರೆಕ್ಟ್ ಆಗುತ್ತೆ ನೋಡಿ ಒನ್ ಬೈ ಟು ಒನ್ ಬೈ ಟು ಕೂಡ ಅರ್ಧ ಅರ್ಧ ಕೂಡಿದ್ರೆ ಒಂದು ನಾಲ್ಕು ನಾಲ್ಕು ಕ್ಯಾನ್ಸಲ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಇಲ್ಲೂ ಕೂಡ ಒನ್ ಬಂತು ಆಲ್ಫಾ ಪ್ಲಸ್ ಬಿ ಟೈ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೇಮ್ ಬಂತು ಒನ್ ಈಸ್ ಈಕ್ವಲ್ ಟು ಒನ್ ಅದೇ ರೀತಿ ಆಲ್ಫಾ ಇಂಟು ಬಿ ಟೈ ಈಸ್ ಈಕ್ವಲ್ ಟು ಏನಾಗುತ್ತೆ ಸಿ ಬೈ ಎ ನಮ್ಮ ಹತ್ರ ಇರೋ ಫಾರ್ಮುಲಾ ಅದ್ರ ಪ್ರಕಾರ ಬಳಸಿದರೆ ಆಲ್ಫಾ ಅಂದರೆ ಎಷ್ಟು ಒನ್ ಬೈ ಟು ಇಂಟು ಒನ್ ಬೈ ಟು ಈಸ್ ಈಕ್ವಲ್ ಟು ಸಿ ಅಂದರೆ ಎಷ್ಟಿದೆ ಇಲ್ಲಿ ಒನ್ ಡಿವೈಡೆಡ್ ಬೈ ಎ ಅಂದರೆ ಎಷ್ಟಿದೆ ಫೋರ್ ಅದ್ರ ಪ್ರಕಾರ ಒನ್ ಒನ್ ಝ ಒನ್ ಡಿವೈಡೆಡ್ ಬೈ ಟೂ ಟು ಝಾ ಫೋರ್ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಎರಡು ಕಡೆ ಸೇಮ್ ಬಂತಲ್ವಾ ಇದ್ರರ್ಥ ಎಸ್ ಇಸ್ ಈಕ್ವಲ್ ಟು ಒನ್ ಬೈ ಟು ಆರ್ ಎಸ್ ಇಸ್ ಈಕ್ವಲ್ ಟು ಒನ್ ಬೈ ಟು ಆನ್ಸರ್ ಕರೆಕ್ಟ್ ಇದೆ ಅಂತ ಓಕೆನಾ ಸೊ ಇದಾದ ನಂತರದಲ್ಲಿ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಇನ್ನೊಂದು ಕ್ವಶನ್ನು ಥರ್ಡ್ ಕ್ವಶನ್ ಹೇಳುತ್ತೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಅಂತೇಳಿ ಇದನ್ನ ಏನು ಮಾಡ್ಬೋದು ನೀವು ಸಿಕ್ಸ್ ಎಕ್ಸ್ ಸ್ಕ್ವೈರು ಅದ್ರ ಪಕ್ಕ ಮೈನಸ್ ಸೆವೆನ್ ಎಕ್ಸ್ ಬರ್ಕೊಳ್ಳಿ ಆಮೇಲೆ ಮೈನಸ್ ತ್ರೀ ಕಾನ್ಸ್ಟೆಂಟ್ ನಂಬರ್ ಲಾಸ್ಟಿಗೆ ಇರಬೇಕು ಅದ್ರ ಪ್ರಕಾರ ಬರ್ಕೊಂಡ್ರೆ ಆರು ಮತ್ತು ಮೂರು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಏಯ್ಟೀನ್ ಬರುತ್ತೆ ಸೊ ಗುಣಿಸಿದರೆ ಮೈನಸ್ ಏಯ್ಟೀನ್ ಬರಬೇಕು ಕೂಡಿದರೆ ಅಥವಾ ಕಳೆದ್ರೆ ಮೈನಸ್ ಸೆವೆನ್ ಬರಬೇಕು ಸೊ ನೈನ್ ಟೂ ಸಹ ಮಾಡಿದರೆ ಮೈನಸ್ ನೈನ್ ಪ್ಲಸ್ ಟು ಮಾಡಿ ಅಲ್ಲಿಗೆ ಮೈನಸ್ ನೈನ್ ಪ್ಲಸ್ ಟೂ ಮಾಡಿದ್ರೆ ಮೈನಸ್ ಸೆವೆನ್ ಬರುತ್ತೆ ಸೊ ಇದನ್ನು ನೀವೀಗೇನು ಮಾಡ್ಬೋದು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ತ್ರೀ ಅಂತ ತಗೊಳ್ಳಿ ಈಗ ಇವೆರಡರಲ್ಲೂ ಏನು ಕಾಮನ್ ಇದೆ ತ್ರೀ ಎಕ್ಸ್ ಕಾಮನ್ ಇದೆ ತ್ರೀ ಎಕ್ಸ್ ಕಾಮನ್ ಹೊರಗಡೆ ತೆಗೆದ್ರೆ ಏನಾಗುತ್ತೆ ಮಕ್ಕಳಲ್ಲಿ ಇಲ್ಲಿ ಟೂ ಎಕ್ಸ್ ಉಳಿಯುತ್ತೆ ನೆಕ್ಸ್ಟ್ ಇಲ್ಲಿ ಮೈನಸ್ ನೈನ್ ಎಕ್ಸ್ ಇದೆಯಲ್ಲ ಅದರಲ್ಲಿ ತ್ರೀ ಎಕ್ಸ್ ಹೊರಗಡೆ ಬಂದಿದೆ ಅಂದರೆ ಏನು ಉಳಿತು ಮೈನಸ್ ತ್ರೀ ಉಳಿತು ಈಗ ಇವೆರಡರಲ್ಲೂ ಕಾಮನ್ ಪ್ಲಸ್ ಒನ್ ತೆಗಿಬೋದು ಆಗ ಬ್ರಾಕೆಟ್ ಒಳಗಡೆ ಟೂ ಎಕ್ಸ್ ಮೈನಸ್ ತ್ರೀ ಉಳಿಯುತ್ತೆ ಈಗ ನೀವೇನು ಮಾಡ್ಬೋದು ಟೂ ಎಕ್ಸ್ ಮೈನಸ್ ತ್ರೀ ಒನ್ ಫ್ಯಾಕ್ಟರ್ ಬರ್ಕೊಳ್ಳಿ ಇನ್ನೊಂದು ಫ್ಯಾಕ್ಟರ್ ಬಂದು ತ್ರೀ ಎಕ್ಸ್ ಪ್ಲಸ್ ಒನ್ ಈಗ ಈಗೇನಾಗುತ್ತೆ ಟೂ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಆರ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಅಂತ ತಗೊಳ್ಬೋದು ಈಗ ಏನಾಯಿತು ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ತ್ರೀ ಆ ಕಡೆ ಹೋದರೆ ಪ್ಲಸ್ ತ್ರೀ ಈಗ ಎಕ್ಸ್ ಬೇಕು ನಿಮಗೆ ಟೂನು ಆ ಕಡೆ ಕಳಿಸಿದರೆ ಏನಾಗುತ್ತೆ ತ್ರೀ ಡಿವೈಡೆಡ್ ಬೈ ಟೂ ಆಯಿತು ಒಂದು ಜೀರೋ ಒಂದು ವ್ಯಾಲ್ಯೂ ಸಿಕ್ತು ಈ ಕಡೆ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಆಗುತ್ತೆ ಆಗ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಇಲ್ಲೂ ಒಂದು ವ್ಯಾಲ್ಯೂ ಸಿಕ್ತು ಈಗ ಇದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕಲ್ವಾ ಸೊ ನಿಮ್ಮ ಹತ್ರ ಏನಿದೆ ಆಲ್ಫಾ ಪ್ಲಸ್ ಬೀಟಾ ನೋಡಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅದ್ರ ಪ್ರಕಾರ ಹಾಕಿದರೆ ಇಲ್ಲಿ ಬಂದಿರೋ ಆನ್ಸರು ತ್ರೀ ಬೈ ಟೂ ಇದೆ ಇನ್ನೊಂದು ಫ್ಯಾಕ್ಟರ್ ಮೈನಸ್ ಒನ್ ಬೈ ತ್ರೀ ಇದೆ ಇಲ್ಲಿ ಮೈನಸ್ ಬಿ ಅಂತ ಹೇಳಿದ್ರೆ ಮೈನಸ್ ಆಫ್ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ ಸಿಕ್ಸ್ ನೋಡಿ ಎರಡು ಮತ್ತೆ ಮೂರು ಕೆಲ್ಸಿಯಂ ತಗೊಂಡ್ರೆ ಸಿಕ್ಸ್ ಬರುತ್ತೆ ಟೂ ತ್ರೀ ಝ ಸಿಕ್ಸ್ ತ್ರೀ ಟೂ ಝ ಸಿಕ್ಸ್ ಓಕೆನಾ ತ್ರೀ ಟೂ ಝ ಸಿಕ್ಸ್ ಮೈನಸ್ ಒನ್ ಟೂ ಝ ಮೈನಸ್ ಓಕೆನಾ ಸೊ ದಟ್ ಈಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಇಲ್ಲಿ ತ್ರೀ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಮೈನಸ್ ಒನ್ ಆಯ್ತಾ ಇಲ್ಲಿ ಟೂ ಎಕ್ಸ್ ಈಕ್ವಲ್ ಟು ಕರೆಕ್ಟ್ ಇದೆ ಇಲ್ಲಿ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಸೆವೆನ್ ಬೈ ಸಿಕ್ಸ್ ಆಯ್ತು ಇಲ್ಲಿ ಟೂ ತ್ರೀ ಸಿಕ್ಸ್ ತ್ರೀ ತ್ರೀ ಝ ನೈನ್ ಬರುತ್ತೆ ನೋಡಿ ರೈಟ್ ಸೊ ಈಗ ನೈನ್ ಪ್ಲಸ್ ಔರ್ ಮೈನಸ್ ಮೈನಸ್ ಒಂಬತ್ತರಲ್ಲಿ ಎರಡು ಕಳೆದ್ರೆ ಸೆವೆನ್ ಬಂತು ಡಿವೈಡೆಡ್ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಬೈ ಸಿಕ್ಸ್ ಎರಡು ಕಡೆ ಸೇಮ್ ಬಂತ ಅದೇ ಇದೇ ರೀತಿನೇ ಆಲ್ಫಾ ಇಂಟು ಬಿ ಮಾಡಿ ಇದಕ್ಕೆ ಆಲ್ಫಾ ಇಂಟು ಬೀಟಾ ಮಾಡಿದರೆ ಸಿ ಬೈ ಎ ಫಾರ್ಮುಲಾ ಅದ್ರ ಪ್ರಕಾರ ಆಲ್ಫಾ ಅಂತ ಹೇಳಿದ್ರೆ ತ್ರೀ ಬೈ ಟು ಇಂಟು ಬೀಟಾ ಅಂತ ಹೇಳಿದ್ರೆ ಮೈನಸ್ ಒನ್ ಬೈ ತ್ರೀ ಈಸ್ ಈಕ್ವಲ್ ಟು ಸಿ ಅಂದರೆ ಎಷ್ಟಿದೆ ಇಲ್ಲಿ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಸಿಕ್ಸು ಮೈನಸ್ ಸೆವೆನ್ ಡಿವೈಡೆಡ್ ಬೈ ಸಿಕ್ಸ್ ಕರೆಕ್ಟ್ ಬರುತ್ತಾ ಅಂತ ಚೆಕ್ ಮಾಡಿ ಈಗ ನೋಡಿ ಇಲ್ಲಿ ತ್ರೀ ಒನ್ಝಾ ತ್ರೀ ಬಂತು ಸರಿ ಇದು ಎಷ್ಟಿದು ಚೇಂಜ್ ಮಾಡ್ಕೊಂಡಿವಲ್ವಾ ಸಿ ಅಂದರೆ ಮೈನಸ್ ತ್ರೀ ಮೈನಸ್ ತ್ರೀ ಡಿವೈಡೆಡ್ ಬೈ ಸಿಕ್ಸ್ ಆಗಬೇಕಲ್ವಾ ಸೊ ತ್ರೀ ಒನ್ ಜ ಮೈನಸ್ ತ್ರೀ ಬರುತ್ತೆ ಟೂ ತ್ರೀ ಜ ಸಿಕ್ಸು ದಟ್ ಈಸ್ ಈಕ್ವಲ್ ಟು ಮೈನಸ್ ತ್ರೀ ಬೈ ಸಿಕ್ಸ್ ಎರಡೂ ಕಡೆ ಆನ್ಸರ್ ಸೇಮ್ ಬಂತು ಇದಾದ ನಂತರ ನಾಲ್ಕನೇ ಕ್ವಶನ್ ಇನ್ನೊಂದು ಹೇಳುತ್ತೆ ಫೋರ್ ಎ ಯು ಸ್ಕ್ವೇರ್ ಪ್ಲಸ್ ಏಟ್ ಯು ಅಂತ ಇದೆ ಇದನ್ನೇನು ಮಾಡ್ಬೋದು ಇವೆರಡರಲ್ಲೂ ಫೋರ್ ಯು ಕಾಮನ್ ಇದೆ ಸೊ ಫೋರ್ ಯು ಕಾಮನ್ ತೆಗೆದ್ರೆ ಏನಾಗುತ್ತೆ ಮಕ್ಕಳಲ್ಲಿ ಯು ಪ್ಲಸ್ ಟೂ ಉಳಿಯುತ್ತೆ ನೋಡಿ ಫೋರ್ ಯು ಇಂಟು ಯು ಫೋರ್ ಯು ಸ್ಕ್ವೈರ್ ಫೋರ್ ಯು ಇಂಟು ಟು ಏಟ್ ಯು ಈಗ ಇದನ್ನು ಫೋರ್ ಯು ಇಸ್ ಈಕ್ವಲ್ ಟು ಝೀರೋ ಆರ್ ಯು ಪ್ಲಸ್ ಟು ಈಕ್ವಲ್ ಟು ಝೀರೋ ಅಂತ ತಗೊಳ್ಬೋದು ಆಗ ಯು ಇಸ್ ಈಕ್ವಲ್ ಟು ಝೀರೋ ಬೈ ಫೋರ್ ಆರ್ ಯು ಇಸ್ ಈಕ್ವಲ್ ಟು ಮೈನಸ್ ಟು ಬರುತ್ತೆ ಇದ್ರ ಪ್ರಕಾರ ಯು ಇಸ್ ಈಕ್ವಲ್ ಟು ಝೀರೋ ಬೈ ಎನಿಥಿಂಗ್ ಇಸ್ ಝೀರೋ ಒಂದು ವ್ಯಾಲ್ಯೂ ಸಿಕ್ತು ನೆಕ್ಸ್ಟ್ ಇಲ್ಲಿ ಯು ಇಸ್ ಈಕ್ವಲ್ ಟು ಮೈನಸ್ ಟು ಈಗ ನಿಮ್ಮ ಹತ್ರ ಇರುವಂಥ ಫಾರ್ಮುಲಾ ಆಲ್ಫಾ ಪ್ಲಸ್ ಬೀಟಾ ಹಾಕಿರಿ ಮೈನಸ್ ಬಿ ಬೈ ಎಲ್ಫಾ ಪ್ಲಸ್ ಬಿಟಾ ಅಂದರೆ ಜೀರೋ ಮೈನಸ್ ಟು ಇಸ್ ಈಕ್ವಲ್ ಟು ಮೈನಸ್ ಬಿ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಏಟು ಓಕೆನಾ ಸೊ ಮೈನಸ್ ಏಟ್ ಡಿವೈಡೆಡ್ ಬೈ ಎ ಅಂದರೆ ಎಷ್ಟಿದೆ ಇಲ್ಲಿ ಫೋರ್ ಸೊ ಈಗ ಮೈನಸ್ ಜೀರೋ ಜೀರೋ ಮೈನಸ್ ಟು ಮಾಡಿದ್ರೆ ಮೈನಸ್ ಟು ಬಂತು ನಾಲ್ಕರಿಂದ ಮೈನಸ್ ಏಟ್ ಹೊಡೆದ್ರೆ ನಿಮಗೆ ಮೈನಸ್ ಟು ಬಂತು ಸೇಮ್ ಬಂತಲ್ವಾ ಹಾಗೆಯೇ ಅಲ್ಫಾ ಇಂಟು ಬೀಟಾ ಮಾಡಿ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ ಸಿ ಬೈ ಎ ಅದ್ರ ಪ್ರಕಾರ ಇಲ್ಲಿ ಝೀರೋ ಇಂಟು ಮೈನಸ್ ಟು ಇಸ್ ಈಕ್ವಲ್ ಟು ಇಲ್ಲಿ ಸಿ ಆ್ಯಕ್ಚುಲಿ ಝೀರೋ ಏನು ಇಲ್ಲ ಅಂದರೆ ಝೀರೋ ಇರುತ್ತೆ ಕಾನ್ಸ್ಟೆಂಟ್ ನಂಬರು ಝೀರೋ ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ ಫೋರ್ ಸೊ ಜೀರೋ ಇಂಟು ಮೈನಸ್ ಟು ಮಾಡಿದರೆ ಏನು ಬರುತ್ತೆ ಝೀರೋ ದಟ್ ಈಸ್ ಈಕ್ವಲ್ ಟು ಏನು ಹೇಳ್ಬೋದು ನೀವು ಜೀರೋ ಬೈ ಎನಿಥಿಂಗ್ ಇಸ್ ಝೀರೋ ಎರಡು ಕಡೆ ಆನ್ಸರ್ ಸೇಮ್ ಬಂತು ಅಂದರೆ ಆಲ್ಫಾ ಪ್ಲಸ್ ಬೀಟಾನು ಕ ಈಕ್ವಲ್ ಬರ್ತಾ ಇದೆ ಆಲ್ಫಾ ಇಂಟು ಬೀಟಾನು ಈಕ್ವಲ್ ಬರ್ತಾ ಇದೆ ಅಂದರೆ ನಿಮ್ಮ ವ್ಯಾಲ್ಯೂಸು ಕರೆಕ್ಟ್ ಇದೆ ಅಂತ ಅರ್ಥ ಓಕೆನಾ ಸೊ ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ ಟಿ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಅಂತ ಇದೆ ಇದು ಟಿ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಅನ್ನ ಏನಂತ ಮಾಡಬಹುದು ಇಲ್ಲಿ ನೋಡಿ ಟಿ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಇಲ್ಲಿ ಏನ್ ಮಾಡಬಹುದು ನೋಡಿ ಇಲ್ಲಿ ಟಿ ಸ್ಕ್ವೇರ್ ಮೈನಸ್ ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು ನೀವು ಟಿ ಸ್ಕ್ವೇರ್ ಮೈನಸ್ ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವೇರ್ ಅಂತ ಮಾಡ್ಕೊಂಡ್ರೆ ಕರೆಕ್ಟ್ ಆಗತ್ತವಲ್ಲ ಸ್ಕ್ವೈರು ರೂಟು ಕ್ಯಾನ್ಸಲ್ ಆಗಿ ಫಿಫ್ಟೀನ್ ಉಳಿಯುತ್ತೆ ಇದರ ಅರ್ಥ ಏನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಬರಿಬೋದು ಆಗ ಟಿ ಪ್ಲಸ್ ರೂಟ್ ಫಿಫ್ಟೀನ್ ಇನ್ನೊಂದು ಟಿ ಮೈನಸ್ ರೂಟ್ ಫಿಫ್ಟೀನ್ ಬಂತು ಇದ್ರ ಅರ್ಥ ಏನು ಟಿ ಇಸ್ ಈಕ್ವಲ್ ಟು ಮೈನಸ್ ರೂಟ್ ಫಿಫ್ಟೀನ್ ಅಂತ ಒಂದು ವ್ಯಾಲ್ಯೂ ಆದರೆ ಇನ್ನೊಂದು ಟಿ ಈಸ್ ಈಕ್ವಲ್ ಟು ಪ್ಲಸ್ ರೂಟ್ ಫಿಫ್ಟೀನ್ ಅಂತ ಇನ್ನೊಂದು ವ್ಯಾಲ್ಯೂ ಇದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕಂದ್ರೆ ಆಲ್ಫಾ ಪ್ಲಸ್ ಬಿ ಟೈ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬಿ ಟೈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಇದೆ ಅದ್ರ ಪ್ರಕಾರ ಆಲ್ಫಾ ಅಂತ ಹೇಳಿದ್ರೆ ಎಷ್ಟು ಬಂದಿದೆ ಇಲ್ಲಿ ರೂಟ್ ಫಿಫ್ಟೀನ್ ಒಂದು ಮೈನಸ್ ರೂಟ್ ಫಿಫ್ಟೀನು ಪ್ಲಸ್ ಇನ್ನೊಂದು ರೂಟ್ ಫಿಫ್ಟೀನು ಈಸ್ ಈಕ್ವಲ್ ಟು ಇಲ್ಲಿ ಆ್ಯಕ್ಚುಲಿ ಬಿ ಅಂದರೆ ಟೀಸ್ ಟಿನ ಕೋಇಿಸಿಯೆಂಟು ಇಲ್ಲಿ ಟಿ ಅನ್ನೋದು ಇಲ್ಲೇ ಇಲ್ಲ ಅಂದರೆ ಟಿನ ಕೊಇಿಸಿಯೆಂಟ್ ಜೀರೋ ಅಂತ ಅರ್ಥ ಜೀರೋ ಬೈ ಟಿ ಸ್ಕ್ವಯರ್ನ ಕೋಇಿಸಿಯೆಂಟ್ ಒನ್ನು ಅಲ್ಲಿಗೆ ಏನಾಗುತ್ತೆ ಮೈನಸ್ ಫಿಫ್ಟೀನಲ್ಲಿ ಪ್ಲಸ್ ಫಿಫ್ಟೀನ್ ಕಳೆದ್ರೆ ನಿಮಗೆ ಝೀರೋ ಬಂತು ಇಲ್ಲಿ ಝೀರೋ ಬೈ ಎನಿಥಿಂಗ್ ಝೀರೋ ಬಂತು ಹಾಗೆಯೇ ಆಲ್ಫಾ ಇಂಟು ಬಿ ಟಾ ಮಾಡಿದ್ರೆ ಆಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅದ್ರ ಪ್ರಕಾರ ಮೈನಸ್ ರೂಟ್ ಫಿಫ್ಟೀನ್ ಇಂಟು ರೂಟ್ ಫಿಫ್ಟೀನ್ ಮಾಡಿದ್ರೆ ಏನು ಬರುತ್ತೆ ಈಗ ಇಲ್ಲಿ ಸಿ ಅಂದರೆ ಏನಿದೆ ಝೀರೋ ಮೈನಸ್ ಫಿಫ್ಟೀನ್ ಇದೆ ಸಿ ಅಂದರೆ ಮೈನಸ್ ಫಿಫ್ಟೀನ್ ಡಿವೈಡೆಡ್ ಬೈ ಎ ಅಂತ ಹೇಳಿದ್ರೆ ಒನ್ ಈಗ ಇಲ್ಲಿ ನೋಡಿ ರೂಟ್ ಫಿಫ್ಟೀನ್ ರೂಟ್ ಫಿಫ್ಟೀನ್ ಅಂತ ಹೇಳಿದ್ರೆ ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ದಟ್ ಈಸ್ ಈಕ್ವಲ್ ಟು ಮೈನಸ್ ಫಿಫ್ಟೀನ್ ಆಯ್ತು ರೂಟ್ ಫಿಫ್ಟೀನ್ ಹೋಲ್ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಮೈನಸ್ ಫಿಫ್ಟೀನ್ ಇಸ್ ಈಕ್ವಲ್ ಟು ಮೈನಸ್ ಫಿಫ್ಟೀನ್ ಎರಡು ಕಡೆ ಆನ್ಸರ್ ಸೇಮ್ ಬಂತು ನೆಕ್ಸ್ಟ್ ಕ್ವಶನ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಇದೆ ಇಲ್ಲೇನು ಮಾಡ್ಬೋದು ಮೂ ನಾಲ್ಕು ಮತ್ತು ಮೂರಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಟ್ವೆಲ್ವ್ ಬರುತ್ತೆ ಗುಣಿಸಿದ್ರೆ ಮೈನಸ್ ಟ್ವೆಲ್ ಬರಬೇಕು ಕೂಡಿದರೆ ಅಥವಾ ಕಳೆದ್ರೆ ಮೈನಸ್ ಒನ್ ಬರಬೇಕು ಯಾವ ಸಂಖ್ಯೆಗಳನ್ನ ತಗೊಂತೀರಿ ಫೋರ್ ತ್ರೀ ಸಹನ ತಗೊಳ್ಳಿ ನಾಲ್ಕು ಮೂರ್ಲೆ ಹನ್ನೆರಡು ಮೈನಸ್ ಎಕ್ಸ್ ಬರಬೇಕಂದ್ರೆ ದೊಡ್ಡ ಸಂಖ್ಯೆಗೆ ಪ್ಲಸ್ ಚಿಹ್ನೆ ಮೈನಸ್ ಚಿಹ್ನೆ ಹಾಕಿ ಆಗ ನೀವು ಇದನ್ನೇನಂತ ಬರ್ಕೊಳ್ಬೋದು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಅಂತ ಬರ್ಕೊಳ್ಬೋದು ಈಗ ಇವೆರಡರಲ್ಲೂ ಏನು ಕಾಮನ್ ಇದೆ ಎಕ್ಸ್ ಕಾಮನ್ ಇದೆ ಓಕೆನಾ ಎಕ್ಸ್ ಕಾಮನ್ ತೆಗೆದ್ರೆ ತ್ರೀ ಎಕ್ಸ್ ಮೈನಸ್ ಫೋರ್ ಉಳಿತು ಹಾಗೆ ನೀವೆರಡರಲ್ಲೂ ಒನ್ ಕಾಮನ್ ಇದೆ ಅಂತ ತಿಳ್ಕೊಂಡ್ರೆ ಸಾರಿ ಇದು ತ್ರೀ ಎಕ್ಸ್ ಅಲ್ವಾ ಎಸ್ ಇಲ್ಲಿ ಇವೆರಡರಲ್ಲೂ ಒನ್ ಕಾಮನ್ ಇದೆ ಅಂತ ತಿಳ್ಕೊಂಡ್ರೆ ತ್ರೀ ಎಕ್ಸ್ ಮೈನಸ್ ಫೋರ್ ಬಂತು ರೈಟ್ ಈಗ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಅನ್ನೋದು ಒಂದು ಫ್ಯಾಕ್ಟರು ತ್ರೀ ಎಕ್ಸ್ ಮೈನಸ್ ಫೋರ್ ಅನ್ನೋದು ಇನ್ನೊಂದು ಫ್ಯಾಕ್ಟರು ಈಗ ನೀವು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಝೀರೋ ಅಂತ ತಗೊಳ್ಳಿ ಅಥವಾ ತ್ರೀ ಎಕ್ಸ್ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಝೀರೋ ಅಂತ ತಗೊಳ್ಳಿ ಸೊ ಈಗೇನಾಯಿತು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಆಯಿತು ಅಥವಾ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ ಆ ಕಡೆ ಹೋದರೆ ಪ್ಲಸ್ ಫೋರು ನಿಮಗೆ ಎಕ್ಸ್ ಈಸ್ ಈಕ್ವಲ್ ಟು ತ್ರೀನ ಆ ಕಡೆ ಕಳಿಸಿದರೆ ಫೋರ್ ಬೈ ತ್ರೀ ನಿಮಗೆ ಎರಡು ವ್ಯಾಲ್ಯೂ ಸಿಕ್ತು ಮೈನಸ್ ಒನ್ ಅನ್ನೋದು ಫೋರ್ ಬೈ ತ್ರೀ ಅನ್ನೋದು ಒಂದು ಸೊ ಅದು ಕರೆಕ್ಟ್ ಇದೆಯಾ ಅಂತ ಈಗ ನೀವು ಚೆಕ್ ಮಾಡಬೇಕು ಸೊ ಅದನ್ನು ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಆಲ್ಫಾ ಪ್ಲಸ್ ಬಿ ಟಾ ಒಂದು ಓಕೆನಾ ಸಮ್ ಆಫ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ಲು ಸೊ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಅದಕ್ಕೆ ಅಪ್ಲೈ ಮಾಡಿ ಆಲ್ಫಾ ಅಂತ ಹೇಳಿದರೆ ಎಷ್ಟು ಬಂದಿದೆ ಮೈನಸ್ ಒನ್ನು ಪ್ಲಸ್ ಬಿ ಟಾ ಅಂದರೆ ಏನು ಬಂದಿದೆ ಫೋರ್ ಬೈ ತ್ರೀ ಇಲ್ಲಿ ಮೈನಸ್ ಬಿ ಅಂತ ಹೇಳಿದರೆ ಮೈನಸ್ ಆಫ್ ಮೈನಸ್ ಒನ್ನು ಡಿವೈಡೆಡ್ ಬೈ ಎ ಅಂತ ಹೇಳಿದರೆ ತ್ರೀ ಇದೆ ಈಗ ನೀವು ಇವೆರಡಕ್ಕೂ ಎಲ್ ಸಿ ಎಮ್ ತಗೊಂಡ್ರೆ ತ್ರೀ ಎಲ್ ಸಿ ಎಮ್ ಬರುತ್ತೆ ಒಂದು ಮೂರಲೆ ಮೂರು ಒಂದು ನಾಲ್ಕು ಒಂದು ಮೂರಲೆ ಮೂರು ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ಆಯಿತು ಈಗ ನಾಲ್ಕರಲ್ಲಿ ಮೂರು ಕಳೆದ್ರೆ ಒನ್ ಡಿವೈಡೆಡ್ ಬೈ ತ್ರೀ ಬರುತ್ತೆ ಇದು ಕೂಡ ಒನ್ ಡಿವೈಡೆಡ್ ಬೈ ತ್ರೀ ಎರಡು ಆನ್ಸರ್ ಸೇಮ್ ಬಂತು ಹಾಗೆಯೇ ಆಲ್ಫಾ ಇಂಟು ಬಿಟಾ ತಗೊಳ್ಳಿ ಆಲ್ಫಾ ಇಂಟು ಬಿಟಾ ಸಿ ಬೈ ಎ ಬರುತ್ತೆ ಅದ್ರ ಪ್ರಕಾರ ಆಲ್ಫಾ ಇಲ್ಲಿ ಏನಿದೆ ಮೈನಸ್ ಒನ್ ಇದೆ ಬಿ ಏನಿದೆ ಫೋರ್ ಬೈ ತ್ರೀ ಇದೆ ಸಿ ಅಂತ ಹೇಳಿದರೆ ಇಲ್ಲಿ ಆ್ಯಕ್ಚುಲಿ ಮೈನಸ್ ಫೋರ್ ಡಿವೈಡೆಡ್ ಬೈ ಎ ಅಂದರೆ ತ್ರೀ ಅದನ್ನು ಅಪ್ಲೈ ಮಾಡಿದ್ರೆ ಮೈನಸ್ ಒನ್ ಇಂಟು ಫೋರ್ ಮಾಡಿದರೆ ಮೈನಸ್ ಫೋರ್ ಡಿವೈಡೆಡ್ ಬೈ ತ್ರೀ ಬರುತ್ತೆ ಈ ಕಡೆ ರೈಟ್ ಸೈಡಲ್ಲೂ ಕೂಡ ಮೈನಸ್ ಫೋರ್ ಡಿವೈಡೆಡ್ ಬೈ ತ್ರೀ ಸೊ ಆಲ್ಫಾ ಪ್ಲಸ್ ಬಿಟಾ ಇಸಿ ಕೊಟ್ಟರು ಮೈನಸ್ ಬಿ ಬೈ ಈಕ್ವಲ್ ಬಂತು ಇಲ್ಲಿ ಅಲ್ಫಾ ಇಂಟು ಬಿ ಟೈ ಈಕ್ವಲ್ ಸಿ ಬೈ ಏನು ಈಕ್ವಲ್ ಬಂತು ಅಂದರೆ ನಿಮ್ಮ ಅರ್ಥ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಎಕ್ಸ್ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಅನ್ನುವಂಥ ಎರಡು ವ್ಯಾಲ್ಯೂ ಸರಿ ಇದೆ ಅಂತ ಸೊ ಇಷ್ಟೋ ತನಕ ನಮ್ಮ ವೀಡಿಯೋಸ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ನಮ್ಮ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇಂಡ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ ಓಕೆ ಬಾಯ್ ಬಾಯ್